ಬೆಳ್ತಂಗಡಿ ತಾಲೂಕಿನ ಬೆಳ್ಳೂರು ಬಯಲು ಇಂದಬೆಟ್ಟು ಕಡಿರು ದ್ಯಾವರದ ಬಯಲಿನಲ್ಲಿ 9 ವರ್ಷಗಳ ನಂತರ ಕಂಬಳದ ಉತ್ಸಾಹ ಕಳೆ ಕಟ್ಟಿತ್ತು. ಕಾರಣಾಂತರಗಳಿಂದ ನಿಂತು ಹೋಗಿದ್ದ ಈ ನೇತ್ರಾವತಿ ಶರಾವತಿ ಜೋಡುಕರೆ ಕಂಬಳ ಊರವರ ಒತ್ತಾಸೆಯೊಂದಿಗೆ ಮತ್ತೆ ಈ ವರ್ಷ ನಡೆಯಿತು. ಹಲವಾರು ವರ್ಷಗಳಿಂದ ನಡೀತಾ ಬಂದಂತ ಒಂದು ಕಂಬಳ, ಆದ್ರೆ ಕಾರಣಾಂತರಗಳಿಂದ ಮಧ್ಯದಲ್ಲಿ ಒಂದು 6 ವರ್ಷಗಳು ಈ ಕಂಬಳ ನಿಂತಿತ್ತು. ಹಾಗಾಗಿ ಊರಿನವರ ಎಲ್ಲರ ಒತ್ತಾಯದ ಮೇರೆಗೆ, ಈ ಭಾಗದ ಯುವಕರೆಲ್ಲರ ಒತ್ತಾಯದ ಮೇರೆಗೆ ಈ ವರ್ಷ ಈ ಕಂಬಳವನ್ನ ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ. ಸುಮಾರು 53 ಜೋಡಿ ಕಂಬಳದ ಕೋಣಗಳ ನಡುವೆ ಜಿದ್ದಾಜಿದ್ದಿನ ಸ್ಪರ್ಧೆ ಏರ್ಪಟ್ಟಿತ್ತು. ಹಗ್ಗ ಕಿರಿಯ ಹಿರಿಯ, ನೇಗಿಲು ಹಿರಿಯ ಕಿರಿಯ ಮತ್ತು ಅಡ್ಡ ಹಲಗೆ ವಿಭಾಗದಲ್ಲಿ ಸ್ಪರ್ಧೆಗಳು ನಡೆದ್ವು. ಈ ಬಾರಿ ಸ್ಪರ್ಧೆಯಲ್ಲಿ ಪಾರದರ್ಶಕತೆಯನ್ನ ಕಾಪಾಡಲು ಎಲೆಕ್ಟ್ರಾನಿಕ್ ಸ್ಟಾಪ್ ಕ್ಲಾಕ್ ಅಳವಡಿಸಲಾಗಿತ್ತು. ನಮ್ಮ ಜಿಲ್ಲೆಯಲ್ಲಿ ಕಂಬಳ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಕೃಷಿಕನ ಮನೆಯಲ್ಲಿ 2 ಎತ್ತು ಅಥವಾ ಕೋಣ ಇರುತ್ತೆ. ಆ ಕೋಣಗಳನ್ನು ಈ ಸುಗ್ಗಿ ಬೆಳೆಯನ್ನ ಕೃಷಿಯ ಕಾರ್ಯಕ್ರಮ ಮುಗಿದ ಮೇಲೆ ಅದನ್ನು ಓಡಿಸಿ ಸಂತೋಷ ಪಡುವಂತ ಒಂದು ವ್ಯವಸ್ಥೆ ಇದೆ. ಕಂಬಳ ನಿಷೇಧ ಹಿನ್ನೆಲೆಯಲ್ಲಿ ಸುಮಾರು 2 ವರ್ಷಗಳಿಂದ ನಿಂತಿದ್ದ ಕಂಬಳ ಮತ್ತೆ ಪ್ರಾರಂಭವಾದ ಖುಷಿ ಕಂಬಳ ಪ್ರೇಮಿಗಳಲ್ಲಿ ಕಂಡು ಬಂತು. ಭಾರಿ ಸಂಖ್ಯೆಯಲ್ಲಿ ಸೇರಿದ್ದ ಜನಸಮೂಹ ಕಂಬಳವನ್ನ ಆಸ್ವಾದಿಸುವ ದೃಶ್ಯ ಸಾಮಾನ್ಯವಾಗಿತ್ತು. ಈ ಬಾರಿ ಹೊಸದಾಗಿ ನಿರೂಪಿಸಲ್ಪಟ್ಟ ಕಂಬಳ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವಲ್ಲಿ ಸಂಘಟಕರು ಶ್ರಮ ವಹಿಸಿದ್ರು. ಲಾಯ್ಡ್ ಡಯಾಸ್, ನಮ್ಮ ವಾರ್ತೆ.